ನಮಸ್ತೆ ಎಲ್ಲರಿಗೂ. ಇದು 100 ದಿನಗಳ ಓದುವ ಕಾರ್ಯಕ್ರಮದ ಅಡಿಯಲ್ಲಿ 9ನೇ ವಾರದಲ್ಲಿ ಬರುವಂತಹ ಚಟುವಟಿಕೆಯನ್ನು ಇವತ್ತು ಚರ್ಚಿಸೋಣ. ಸೊ ಇಲ್ಲಿ ಕಾಣ್ಬೋದು, ಈ ವಾರದಲ್ಲಿ ಮಾಸಿಕ ಥೀಮ್, ಅಂದರೆ ನಾವು ಇಡೀ ವರ್ಷದಲ್ಲಿ ಏರ್ಪಡಿಸುವ ತಿಂಗಳವಾರು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಅರಿವು ಮೂಡಿಸಬೇಕಾಗತ್ತೆ. ಅದು ಮಹಾತ್ಮ ಗಾಂಧಿ ಜಯಂತಿ ಇರ್ಬೋದು, ಪರಿಸರ ದಿನ ಇರ್ಬೋದು, ಜಲ ಸಂರಕ್ಷಣೆ ದಿನ ಇರ್ಬೋದು, ಸ್ವಚ್ಛ ಭಾರತ್ ಬಗ್ಗೆ ಇರ್ಬೋದು, ಏಕ್ ಭಾರತ್ ಮತ್ತು ವಿವಿಧ ಧರ್ಮಗಳ ಹಬ್ಬಗಳು ಹೇಗೆ ಆಚರಿಸೋದು, ಅವರ ಸಂಸ್ಕೃತಿ, ಕಲೆ, ಸೊ ಇದ್ರ ಬಗ್ಗೆ ಎಲ್ಲ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕಾಗತ್ತೆ. ಸೊ ಆಟಗಾರರು, ತುಂಬ ಪ್ರಸಿದ್ಧವಾದಂಥ ಆಟಗಾರರ ಬಗ್ಗೆ ನಾವು ಮಾತನಾಡ್ಬೋದು, ಅಥವಾ ವಿಜ್ಞಾನಿಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೋದು. ಸೊ ಈ ರೀತಿಯಾಗಿ ಇಡೀ ವರ್ಷದಲ್ಲಿ ಬರುವಂತಹ ಪ್ರತಿ ಮಾಸದ ಥೀಮ್ಗಳನ್ನು ಮಕ್ಕಳಿಗೆ ಹೇಳಬೇಕಾಗತ್ತೆ. ಸೊ ಇಲ್ಲಿ ಕಾಣ್ಬೋದು, ನಾನು ಒಂದು ಪಟ್ಟಿಯನ್ನು ತಯಾರಿಸಿದ್ದೀನಿ, ಮಾಸಿಕ ಥೀಮ್ ಅಂತೇಳಿ. ಒಂದು ಕಡೆ ತಿಂಗಳುಗಳ ಪಟ್ಟಿ ಇದೆ, ಒಂದು ಕಡೆ ಆಚರಣೆಗಳು, ಯಾವ ತಿಂಗಳಲ್ಲಿ ಯಾವ ಹಬ್ಬಗಳು ಅಥವಾ ಆಚರಣೆಗಳು ಬರ್ತವೆ ಅಂತ. ಸೊ ಜೂನಲ್ಲಿ ಬಕ್ರೀದ್ ಹಬ್ಬ ಇದೆ, ಜುಲೈಯಲ್ಲಿ ಮೊಹರಂ, ಆಗಸ್ಟಲ್ಲಿ ಸ್ವತಂತ್ರ ದಿನಾಚರಣೆ, ಸೆಪ್ಟೆಂಬರಲ್ಲಿ ಶಿಕ್ಷಕರ ದಿನಾಚರಣೆ, ಗಣೇಶ ಚತುರ್ಥಿ, ಈದ್ ಮಿಲಾದ್, ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ, ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ, ರಾಷ್ಟ್ರೀಯ ಶಿಕ್ಷಣ ದಿನ, ಮಕ್ಕಳ ದಿನಾಚರಣೆ, ರಾಷ್ಟ್ರೀಯ ಭಾವೈಕ್ಯ ಕಾರ್ಯಕ್ರಮ, ಕನಕ ಜಯಂತಿ, ಡಿಸೆಂಬರಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ, ವಿಕಲಚೇತನ ದಿನ, ರಾಷ್ಟ್ರೀಯ ಗಣಿತ ದಿನ, ಕ್ರಿಸ್ಮಸ್. ಸೊ ಇದು ಡಿಸೆಂಬರಲ್ಲಿ. ಸೊ ಜನವರಿ ಸಾವಿತ್ರಿ ಬಾಯಿ ಪುಲ್ಲೆ ಜಯಂತಿ, ಸ್ವಾಮಿ ವಿವೇಕಾನಂದ ಜಯಂತಿ, ಮಕರ ಸಂಕ್ರಾಂತಿ, ಗಣರಾಜ್ಯೋತ್ಸವ, ಹುತಾತ್ಮರ ದಿನಾಚರಣೆ. ಸೊ ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ, ಮಾರ್ಚಲ್ಲಿ ವಿಶ್ವ ಮಹಿಳೆ ದಿನಾಚರಣೆ, ಯುಗಾದಿ, ಏಪ್ರಿಲಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ, ಗುಡ್ ಫ್ರೈಡೇ ಮತ್ತು ಅಂಬೇಡ್ಕರ್ ಜಯಂತಿ. ಸೊ ಈ ರೀತಿಯಾಗಿ ನಾನು ಪಟ್ಟಿಯನ್ನು ಮಾಡಿದ್ದೀನಿ. ಇಲ್ಲಿ ಕಾಣ್ಬೋದು, ಒಂದು ಕಡೆ ತಿಂಗಳು, ಒಂದು ಕಡೆ ಜಯಂತಿಗಳ ಪಟ್ಟಿ ಇದೆ. ಸೊ ಈಗ ತಿಂಗಳವಾರು ನೋಡೋಣ. ಸೊ ಜೂನ್ ಅಂದಾಗ ಬಕ್ರೀದ್ ಹಬ್ಬ ಬರುತ್ತೆ, ಜುಲೈಯಲ್ಲಿ ಮೊಹರಂ ಬರುತ್ತೆ, ಆಗಸ್ಟಲ್ಲಿ ಸ್ವತಂತ್ರ ದಿನಾಚರಣೆ. ಸೊ ಈ ದಿನ ನಾವು ಏನು ಮಾಡ್ತೀವಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಸುಗಿನ ಜಾವದಲ್ಲಿ ನಾವು ಧ್ವಜವನ್ನು ಏರಿಸ್ತೀವಿ. ನಂತರ ನಮ್ಮ ರಾಷ್ಟ್ರಗೀತೆಯನ್ನು ಹಾಡ್ತೀವಿ, ಹಲವಾರು ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಇವರು ನಮ್ಮ ಜನಗಣ ಮನ ರಾಷ್ಟ್ರಗೀತೆ ಬರೆದವರು, ರವೀಂದ್ರನಾಥ್ ಟೆಗೋರ್. ಸೊ ಇದು ನಮ್ಮ ರಾಷ್ಟ್ರಗೀತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರ ದಿನಾಚರಣೆ, ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್. ಸೊ ಇವರು ಸರ್ವಪಲ್ಲಿ ರಾಧಾಕೃಷ್ಣ. ಸೊ ನಾವು ಶಿಕ್ಷಕರ ದಿನಾಚರಣೆಯಂದು ಇವರನ್ನು ಪೂಜಿಸುತ್ತೇವೆ ಮತ್ತು ಇವರ ಮಹತ್ವವನ್ನು ಮಕ್ಕಳಿಗೆ ಹೇಳಬೇಕಾಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜಯಂತಿ, ಇದರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು. ಚಿತ್ರವನ್ನು ತೋರಿಸಿ ಮಕ್ಕಳಿಗೆ ಇವರ ಮಹತ್ವವನ್ನು ತಿಳಿಸಬೇಕು. ಸೊ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ, ರಾಷ್ಟ್ರೀಯ ಶಿಕ್ಷಣ ನೀತಿ, ಮಕ್ಕಳ ದಿನಾಚರಣೆ, ರಾಷ್ಟ್ರೀಯ ಭಾವೈಕ್ಯತೆ ಕಾರ್ಯಕ್ರಮ, ಕನಕ ಜಯಂತಿ. ಸೊ ಇವೆಲ್ಲ ಕಾರ್ಯಕ್ರಮ ನಾವು ನವಂಬರ್ ತಿಂಗಳಲ್ಲಿ ಕಾಣ್ಬೋದು. ಸೊ ನವಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನ, ಆವತ್ತಿನ ದಿನದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು, ಇದು ನಮ್ಮ ನಾಡಗೀತೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಸೊ ನವಂಬರ್ ಅಲ್ಲಿ ನಡೆಯುವ ರಾಷ್ಟ್ರೀಯ ಭಾವೈಕ್ಯತೆ ದಿನಾಚರಣೆಯಲ್ಲಿ ಹಲವಾರು ರಾಜ್ಯದಲ್ಲಿ ಬಂದಿರುವಂತಹ ಕ್ರೀಡಾಕೂಟದ ಪಾರ್ಟಿಸಿಪೆಂಟ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನವಂಬರ್ ತಿಂಗಳಲ್ಲಿ ನಮ್ಮ ರಾಜ್ಯದ ನಕ್ಷೆಯನ್ನು ತೋರಿಸ್ಬೋದು ಮಕ್ಕಳಿಗೆ, ನಮ್ಮ ರಾಜ್ಯದಲ್ಲಿ ಬರುವಂತಹ ಜಿಲ್ಲೆಗಳ ಪರಿಚಯ
ಹಾಗೂ ಭಾಷೆಗಳ ಪರಿಚಯ, ಹಬ್ಬಗಳ ಪರಿಚಯನ ಮಾಡ್ಬೋದು. ನವೆಂಬರ್ ತಿಂಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳ ದಿನಾಚರಣೆ ನವೆಂಬರ್ 14ರಂದು ನಡೆಯುತ್ತೆ. ಸೊ ಆ ದಿನ ಇವರ ಬಗ್ಗೆ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ, ಆ ದಿನದ ಮಹತ್ವವನ್ನು ತಿಳಿಸಬೇಕಾಗುತ್ತೆ. ಸೊ ನವೆಂಬರ್ ತಿಂಗಳಲ್ಲಿ ಕನಕ ಜಯಂತಿಯನ್ನು ಆಚರಿಸ್ತೀವಿ ನಾವು. ಸೊ ಇವರ ಬಗ್ಗೆಯೂ ನಾವು ಮಕ್ಕಳಿಗೆ ತಿಳಿಸಬೇಕಾಗುತ್ತೆ. ಸೊ ಡಿಸೆಂಬರ್ ತಿಂಗಳಲ್ಲಿ ನೋಡೋದಾದರೆ ವಿಶ್ವ ಏಡ್ಸ್ ದಿನಾಚರಣೆ ಇದೆ, ವಿಕಲಚೇತನ ದಿನ, ರಾಷ್ಟ್ರೀಯ ಗಣಿತ ದಿನ ಮತ್ತು ಕ್ರಿಸ್ಮಸ್ ಹಬ್ಬಗಳನ್ನು ನಾವಿಲ್ಲಿ ಡಿಸೆಂಬರಲ್ಲಿ ಆಚರಿಸ್ತೀವಿ. ಸೊ ಇವುಗಳ ಮಹತ್ವವನ್ನು ಮಕ್ಕಳಿಗೆ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಜನವರಿ ಸಾವಿತ್ರಿ ಬಾಯಿ ಪುಲ್ಲೆ ಜಯಂತಿ ಇದೆ, ಸ್ವಾಮಿ ವಿವೇಕಾನಂದರ ಜಯಂತಿ ಇದೆ, ಮಕರ ಸಂಕ್ರಾಂತಿ ಹಬ್ಬ ಇದೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ, ಹುತಾತ್ಮರ ದಿನಾಚರಣೆ. ಸೊ ಈ ಎಲ್ಲ ಆಚರಣೆಗಳು ಜನವರಿ ತಿಂಗಳಲ್ಲಿ ಬರುತ್ತೆ. ಸೊ ಈ ಮಾಸದಲ್ಲಿ ನಾವು ಮಕ್ಕಳಿಗೆ ಇವುಗಳ ಮಹತ್ವವನ್ನು ತಿಳಿಸಬೇಕಾಗುತ್ತೆ. ಸೊ ಇವರು ಸಾವಿತ್ರಿ ಬಾಯಿ ಪುಲ್ಲೆ. ಸೊ ಇವರ ಬಗ್ಗೆ ಮಕ್ಕಳಿಗೆ ತಿಳಿಸಿ ಅರಿವನ್ನು ಮೂಡಿಸ್ಬೋದು. ಸೊ ಜನವರಿ ತಿಂಗಳಲ್ಲಿ ನಮಗೆ ಸ್ವಾಮಿ ವಿವೇಕಾನಂದ ಇವರ ಹುಟ್ಟುಹಬ್ಬ ಇದೆ. ಸೊ ಇವರ ಬಗ್ಗೆನೂ ತಿಳಿಸ್ಬೋದು. ಸೊ ಜನವರಿ ಮುಗಿತು. ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಇದೆ, ಮಾರ್ಚಲ್ಲಿ ವಿಶ್ವ ಮಹಿಳೆ ದಿನಾಚರಣೆ ಮತ್ತು ಉಗಾದಿ ಹಬ್ಬಗಳಿದೆ, ಏಪ್ರಿಲಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ, ಗುಡ್ ಫ್ರೈಡೇ ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತೀವಿ. ಸೊ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇವರ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೋದು. ನಾವು ಶಾಲೆಯಲ್ಲಿ ದಿನಾಲೂ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನು ದಿನಾಲೂ ಹೇಳ್ತೀವಿ. ಸೊ ಇದರ ಬಗ್ಗೆ ಮಕ್ಕಳಿಗೆ ಅರಿವು ಇದೆ. ಸೊ ನಮ್ಮ ದೇಶದಲ್ಲಿ ನಾವು ಹಲವಾರು ಹಬ್ಬಗಳನ್ನು ಆಚರಿಸ್ತೀವಿ, ಅವುಗಳ ಪರಿಚಯ ಮಾಡ್ಬೋದು ಮಕ್ಕಳಿಗೆ ತಿಂಗಳವಾರು. ಸೊ ಈ ರೀತಿಯಾಗಿ ನಾವು ಒಂದು ವರ್ಷದಲ್ಲಿ ಬರುವಂತಹ ತಿಂಗಳವಾರು ಆಚರಣೆಗಳ ಬಗ್ಗೆ ಮಾಸಿಕ ಥೀಮ್, 6ನೇ ವಾರದಲ್ಲಿ ಬರುವಂಥ ಚಟುವಟಿಕೆಯನ್ನು ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.